ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗಾರ್ಥ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನೋಡ್ರಿ, ಇವತ್ತಿನ ಒಂದು ಉದ್ಯೋಗಾರ್ಥದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಇಂಟೆಲಿಜೆನ್ಸ್ ಬ್ಯೂರೋ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಒಂದು ನೋಟಿಫಿಕೇಶನ್ ಬಂದಿದೆ, ಅದ್ರ ಬಗ್ಗೆ ಡಿಸ್ಕಶನ್ ಮಾಡ್ತಿದ್ವಿ. ನೋಡ್ರಿ, ಮೊನ್ನೆನೂ ಇದ್ರ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ, ಬಟ್ ಅವಾಗ ಏನಪ್ಪಾ ಅಂದ್ರೆ ಶಾರ್ಟ್ ನೋಟಿಫಿಕೇಶನ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಇವಾಗ ಡೆಪ್ತ್ ಆಗಿ ಮತ್ತೆ ಸಂಪೂರ್ಣ ವಿಶ್ಲೇಷಣೆಯನ್ನ ನಾವು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದೀವಿ. ಸೊ ಇರುವಂತಹ ಹುದ್ದೆ ಯಾವ್ದಂದ್ರೆ ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ 2 ಟೆಕ್ನಿಕಲ್ ಎಕ್ಸಾಮಿನೇಷನ್ 2023. ಸೊ ನೋಡ್ರಿ, ಏನ್ ಹೇಳ್ತಿದಾರೆ ಅಂದ್ರೆ, ಆನ್ಲೈನ್ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ಇಂಡಿಯನ್ ನ್ಯಾಷನಲ್ಸ್ ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಟು ದ ಪೋಸ್ಟ್ ಆಫ್ ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ 2 ಟೆಕ್ನಿಕಲ್ ಆಫೀಸರ್, ದಟ್ ಈಸ್ JIO Grade 2 ಟೆಕ್ ಇನ್ ದ ಇಂಟೆಲಿಜೆನ್ಸ್ ಬ್ಯೂರೋ ಹೋಮ್ ಅಫೇರ್ಸ್ ಆಫ್ ಇಂಡಿಯಾ ಗವರ್ಮೆಂಟ್ ಆಫ್ ಇಂಡಿಯಾ. ಸೊ ಆನ್ಲೈನ್ ಅಪ್ಲಿಕೇಶನ್ಸ್ ನ ಯಾರಿಗೆ ಕರೀತಿದ್ದಾರೆ ಅಂದ್ರೆ ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ಹುದ್ದೆಗಳಿಗೆ ಕರೀತಾ ಇದ್ದಾರೆ. ಅಪ್ಲಿಕೆಂಟ್ಸ್ ಆರ್ ಅಡ್ವೈಸ್ ಟು ಗೋ ಥ್ರೂ ದ ಆಲ್ ಪ್ಯಾರಾಮೀಟರ್ಸ್ ಅಂಡರ್ ದ ಡಿಫರೆಂಟ್ ಪ್ಯಾರಾಸ್ and sub-paras satisfied themselves about their suitability in terms of age limit, essential qualification, etc. for the post of junior intelligence officer second tech before applying for the. So notri, ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಎಲ್ಲಾ ಒಂದು ಪ್ಯಾರಾ ಸಬ್ ಪ್ಯಾರಾಸ್ ಅನ್ನ ಓದ್ಕೊಂಡು ನೀವು ಎಲಿಜಿಬಲ್ ಇದಿರೋ ಇಲ್ವೋ, ಅರ್ಹ ಇದಿರೋ ಅನ್ನೋದನ್ನ ಚೆಕ್ ಮಾಡ್ಕೊಂಡು ಆಮೇಲೆ ನೀವೇನಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕ್ರಿ ಅಂತ ಅವರು ಹೇಳ್ತಿದ್ದಾರೆ. ಕ್ಯಾಂಡಿಡೇಟ್ಸ್ ಫುಲ್ಫಿಲಿಂಗ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಫ್ ದ ಪೋಸ್ಟ್ ಮೇ ಬಿ apply online through the MH website, that is www.mh.gov.in, or NSL portal, NCS portal, that is www.ncs.gov.in. So ನೋಡ್ರಿ, ಯಾರಿಗೆಲ್ಲ ಅರ್ಹತೆ ಇದೆಯಲ್ಲ ಅವ್ರು ಏನ್ ಮಾಡಬಹುದು ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ನ ಎರಡು ವೆಬ್ಸೈಟ್ ಮೂಲಕ ಹಾಕಬಹುದು. ಒಂದು www.mh.gov.in ಮೂಲಕ ಆದ್ರೂ ಹಾಕಬಹುದು, ಅಥವಾ www.ncs.gov.in ಮೂಲಕ ಆದ್ರೂ ಹಾಕಬಹುದು. ಸೊ ನೋಡ್ರಿ, ಕ್ಲಾಸಿಫಿಕೇಶನ್ ನೋಡೋದಾದ್ರೆ ಇದು ಜನರಲ್ ಸೆಂಟ್ರಲ್ ಸರ್ವಿಸ್ ಆಗಿದೆ. ಗ್ರೂಪ್ ಸಿ ನಾನ್ ಗೆಜೆಟೆಡ್ ಮತ್ತೆ ನಾನ್ ಮಿನಿಸ್ಟರ್ ಹುದ್ದೆ ಆಗಿದೆ. ಪೇ ಸ್ಕೇಲ್ ಬಂದು ನೋಡ್ರಿ, ನಿಮ್ಗೆ ಲೆವೆಲ್ 4 ಪೇ ಸ್ಕೇಲ್ ಅನ್ನ ಕೊಡ್ತಾರೆ. ಪ್ರತಿ ತಿಂಗಳು ನಿಮ್ಗೆ 25,500 ರೂಪಾಯಿಂದ 81,100 ರೂಪಾಯಿ ಇರುತ್ತೆ. ಜೊತೆಗೆ ಸ್ಪೆಷಲ್ ಸೆಕ್ಯೂರಿಟಿ ಅಲೌನ್ಸ್ ಅಂತ ಹೇಳಿ ಬೇಸಿಕ್ ಪೇಗೆ 20% ಅಲೌನ್ಸನ್ಸ್ ಕೂಡ ಕೊಡ್ತಾರೆ. ಜೊತೆಗೆ ನೋಡ್ರಿ, ವರ್ಷದಲ್ಲಿ ನೀವು 30 ರಜೆ ಹಾಕಿದ್ರು ಕೂಡ ನಿಮ್ಗೆ ಕಾಸ್ಟ್ ಕಾಂಪೆನ್ಸೇಷನ್ ಕೂಡ ಕೊಡ್ತಾರೆ. ಅಂದ್ರೆ 30 ರಜೆ ಹಾಕಿದ್ರು ಕೂಡ ನಿಮ್ಗೆ ಏನಪ್ಪಾ ಅಂದ್ರೆ ಯಾವುದೇ ತರನಾದಂತ ಹಣವನ್ನ ಕಟ್ ಮಾಡಲ್ಲ ಅಥವಾ ಸ್ಯಾಲರಿ ಅನ್ನ ಕಟ್ ಮಾಡಲ್ಲ. ಟೋಟಲ್ ಎಷ್ಟು ವೇಕೆನ್ಸೀಸ್ ಇದೆ ಅಂದ್ರೆ 797 ಹುದ್ದೆಗಳಿವೆ. ಹಾಗಾದ್ರೆ ವಿದ್ಯಾರ್ಹತೆ ಏನಿದೆ ನೋಡ್ರಿ, ಫಸ್ಟ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಇನ್ ದ ಫೀಲ್ಡ್ ಆಫ್. ಸೊ ಫಸ್ಟ್ ನೀವು ಡಿಪ್ಲೊಮಾ ಮಾಡಿರ್ಬೇಕು. ಯಾವ ಫೀಲ್ಡ್ ಒಳಗೆ ಮಾಡಿರ್ಬೇಕಪ್ಪ ಅಂದ್ರೆ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಕಂಪ್ಯೂಟರ್ ಸೈನ್ಸ್, ಕಂಪ್ಯೂಟರ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಅಪ್ಲಿಕೇಶನ್ಸ್. ಇದರೊಳಗೆ ನೀವು ಡಿಪ್ಲೊಮಾ ಮಾಡಿದ್ರೆ ಎಲಿಜಿಬಲ್ ಆಗ್ತೀರಾ. ಅಥವಾ ಎರಡನೇ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡ್ರಿ, ಬ್ಯಾಚುಲರ್ ಡಿಗ್ರಿ ಇನ್ ಸೈನ್ಸ್ ವಿತ್ ಎಲೆಕ್ಟ್ರಾನಿಕ್ಸ್ ಆರ್ ಕಂಪ್ಯೂಟರ್ ಸೈನ್ಸ್ ಆರ್ ಫಿಸಿಕ್ಸ್ ಆರ್ ಮ್ಯಾಥಮೆಟಿಕ್ಸ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್. ಅಂದ್ರೆ ನೋಡ್ರಿ, ನೀವು ಸೈನ್ಸ್ ಒಳಗೆ ಪದವೀಧರಾಗಿರ್ಬೇಕು, ಬ್ಯಾಚುಲರ್ ಆಫ್ ಸೈನ್ಸ್ ಅಥವಾ BSc ನ ಮಾಡಿರ್ಬೇಕು. ಯಾವ್ದ್ರೊಳಗಂದ್ರೆ ಯಾವ್ದ್ರ ಜೊತೆಗಪ್ಪ ಅಂದ್ರೆ ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಫಿಸಿಕ್ಸ್ ಅಥವಾ ಮ್ಯಾಥಮೆಟಿಕ್ಸ್ ಒಂದಿಗೆ ಮಾಡಿರ್ಬೇಕು. ಅಂತವ್ರು ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಜೊತೆಗೆ ನೋಡ್ರಿ, ಬ್ಯಾಚುಲರ್ಸ್ ಡಿಗ್ರಿ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂದ್ರೆ ನೀವು BCA ಮಾಡಿದ್ರು ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಏಜ್ ಲಿಮಿಟ್ ನೋಡೋದಾದ್ರೆ ನೋಡ್ರಿ 18 ರಿಂದ 27 ವರ್ಷ ಇದೆ. ಜೊತೆಗೆ ಅಪ್ಪರ್ ಏಜ್ ಲಿಮಿಟ್ ಬಂದು ನಿಮ್ಗೆ ವಯೋಮಿತಿ ಸಡಲಿಕೆಯನ್ನು ಕೂಡ ಮಾಡ್ತಾರೆ. ಯಾರಿಗೆಲ್ಲ ವಯೋಮಿತಿ ಸಡಲಿಕೆ ಮಾಡ್ತಾರೆ ಅಂದ್ರೆ ನೀವೇನಾದ್ರೂ SC ST ಕ್ಯಾಂಡಿಡೇಟ್ ಆಗಿದ್ರೆ 5 ವರ್ಷ ವಯೋಮಿತಿ ಸಡಲಿಕೆ ಮಾಡ್ತಾರೆ. OBC ಅಭ್ಯರ್ಥಿಗಳಾಗಿದ್ರೆ 3 ವರ್ಷ ನಿಮಗೆ ವಯೋಮಿತಿ ಸಡಲಿಕೆಯನ್ನ ಮಾಡ್ತಾರೆ. ಆಮೇಲೆ ನೋಡ್ರಿ, ಅಪ್ಲಿಕೇಶನ್ಸ್ ನ ಎಲ್ಲಿವರೆಗೂ ಹಾಕಬಹುದಪ್ಪ ಅಂದ್ರೆ 23/6/2023 ರಾತ್ರಿ 11:59 ಹಾಕಕ್ಕೆ ನಿಮ್ಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅದೇ ತರ ನೋಡ್ರಿ, ಎಕ್ಸಾಮಿನೇಷನ್ ಸೆಂಟರ್ಸ್ ನ ನೋಡೋದಾದ್ರೆ ಕರ್ನಾಟಕದಲ್ಲಿ ನೋಡ್ರಿ ಎಕ್ಸಾಮಿನೇಷನ್ ಸೆಂಟರ್ಸ್ ಬಂದು ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತೆ ಉಡುಪಿ ಇಲ್ಲಿ ಏನಾಗಿದೆ ಅಂದ್ರೆ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಆಗಿದೆ. ಸ್ಕೀಮ್ ಆಫ್ ದಿ ಎಕ್ಸಾಮಿನೇಷನ್ ನೋಡ್ರಿ, ಆನ್ಲೈನ್ ಎಕ್ಸಾಮ್ ಆಫ್ ದ ಅಬ್ಜೆಕ್ಟಿವ್ ಟೈಪ್, 100 ಕ್ವಶನ್ಸ್ ಬೇಸ್ಡ್ ಆನ್ ದ ಜನರಲ್ ಮೆಂಟಲ್ ಅಬಿಲಿಟಿ, 25% ಕಾಂಬಿನೇಷನ್ ಆಫ್ ದ ಸಬ್ಜೆಕ್ಟ್ ಆಸ್ ಪರ್ ದ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ಸ್. ಸೊ ನಿಮಗೆ ಆನ್ಲೈನ್ ಎಕ್ಸಾಮ್ ಇರುತ್ತೆ, ಅದು ಅಬ್ಜೆಕ್ಟಿವ್ ಟೈಪ್ ಇರುತ್ತೆ. ಅದರಲ್ಲಿ 100 ಕ್ವಶನ್ಸ್ ಇರುತ್ತೆ. ಅದರಲ್ಲಿ 25 ಕ್ವಶನ್ಸ್ ನ ಜನರಲ್ ಮೆಂಟಲ್ ಅಬಿಲಿಟಿ ಮೇಲೆ ಕೇಳ್ತಾರೆ. ಇನ್ನುಳಿದಂತೆ ನಿಮ್ಮ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ಸ್ ಮೇಲೆ 75% ಕೇಳ್ತಾರೆ. ಟೋಟಲ್ 100 ಕ್ವಶನ್ಸ್, 2 ಅವರ್ ಡ್ಯೂರೇಷನ್ ಇರುತ್ತೆ. ನೀವೇನಾದ್ರೂ ತಪ್ಪು ಉತ್ತರ ಕೊಟ್ರೆ ಆ ಪ್ರಶ್ನೆಗೆ ಎಷ್ಟು ಮಾರ್ಕ್ಸ್ ಇರುತ್ತಲ್ಲ ಅದರ 1/4 ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾರೆ. ಸ್ಕಿಲ್ ಟೆಸ್ಟ್ ಅನ್ನು ಮಾಡ್ತಾರೆ ನೋಡ್ರಿ ಟೈರ್ 2 ಒಳಗೆ. ಸ್ಕಿಲ್ ಟೆಸ್ಟ್ ಇಟ್ ವುಡ್ ಬಿ ಪ್ರಾಕ್ಟಿಕಲ್ ಬೇಸ್ಡ್ ಆನ್ ದ ಟೆಕ್ನಿಕಲ್ ಇನ್ ನೇಚರ್. ಸೊ ಇದು ಯಾವ ತರನಾಗಿ ಅಂದ್ರೆ ಜಾಬ್ ಪ್ರೊಫೈಲ್ ಗೆ ಏನಿರುತ್ತಲ್ಲ ಅದ್ರ ತರನಾಗಿ ನಿಮಗೆ ಕೌಶಲ್ಯ ಪರೀಕ್ಷೆನ ಮಾಡ್ತಾರೆ. ಜೊತೆಗೆ ಇಂಟರ್ವ್ಯೂ ಅಥವಾ ಪರ್ಸನಾಲಿಟಿ ಟೆಸ್ಟ್ ಅನ್ನು ಕೂಡ ನಿಮಗೆ ಮಾಡ್ತಾರೆ. ಅದು 20 ಮಾರ್ಕ್ಸ್ಗೆ ಇರುತ್ತೆ. ಆಮೇಲೆ ನೋಡ್ರಿ, ಇಲ್ಲಿ ಆನ್ಲೈನ್ ಎಕ್ಸಾಮಿನೇಷನ್ ಅಲ್ಲಿ ನೀವು ಪಾಸ್ ಆಗ್ಬೇಕಾದ್ರೆ ಕನಿಷ್ಠ ಎಷ್ಟು ಪರ್ಸೆಂಟ್ ಮಾರ್ಕ್ಸ್ ಹೋಗ್ಬೇಕಪ್ಪ ಅಂದ್ರೆ ಟೈರ್ 1 ಎಕ್ಸಾಮಿನೇಷನ್ ಅಲ್ಲಿ ಅನ್ರಿಸರ್ವ್ ಕ್ಯಾಟಗರಿ ಅವ್ರು 35, OBC ಅವ್ರು 34, SC ST ಅವ್ರು 33 ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವ್ರು ನೀವೇನ್ ಮಾಡ್ಬೇಕಪ್ಪ ಅಂದ್ರೆ 35 ಮಾರ್ಕ್ಸ್ ಗಳನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಸೊ ರೆಸೊಲ್ಯೂಷನ್ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ಆನ್ಲೈನ್ ಅಪ್ಲಿಕೇಶನ್ 3/6/2023 ಸ್ಟಾರ್ಟ್ ಆಗುತ್ತೆ, ಜೊತೆಗೆ ಎಂಡ್ ಆಗೋದು 23/6/2023. ಜೊತೆಗೆ ನೋಡ್ರಿ ಆನ್ಲೈನ್ ನಲ್ಲಿ ನೀವು ಪೇಮೆಂಟ್ ಮಾಡೋದು ಕೂಡ ಏನಪ್ಪಾ ಅಂದ್ರೆ 23/6/2023ಕ್ಕೆ. ಅದನ್ನು ನೀವು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮತ್ತೆ ಯುಪಿಐ ಮೂಲಕ ಮಾಡಬಹುದಾಗಿದೆ. ಎಸ್ಬಿಐ ಚಾನಲ್ ಮೂಲಕ ನೀವು ಆನ್ಲೈನ್ ಪೇಮೆಂಟ್, ಆಫ್ಲೈನ್ ಪೇಮೆಂಟ್ ಮಾಡ್ತೀನಿ ಅಂದ್ರೆ ಅದಕ್ಕಿರುವಂತಹ ಡೇಟು 27/6/2023. ಹೌ ಟು ಅಪ್ಲೈ ಅಂದ್ರೆ ನಾನು ಆಗ್ಲೇ ಹೇಳಿದ್ದೀನಿ, 2 ವೆಬ್ಸೈಟ್ ಅನ್ನು ಯೂಸ್ ಮಾಡ್ಕೊಂಡು ನೀವು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ಸ್ ನ ಹಾಕಬಹುದಾಗಿದೆ. ಎಕ್ಸಾಮಿನೇಷನ್ ಫೀಸ್ ನೋಡ್ರಿ ಎಲ್ಲಾ ಕ್ಯಾಂಡಿಡೇಟ್ಸ್ ಏನಪ್ಪಾ ಅಂದ್ರೆ ಪ್ರೊಸೆಸಿಂಗ್ ಚಾರ್ಜ್ ಇರುತ್ತೆ. ಎಸ್ಪೆಷಲಿ ಮೇಲ್ ಕ್ಯಾಂಡಿಡೇಟ್ಸ್ ಆಫ್ ಅಂಡ್ ರಿಸರ್ವ್ಡ್ ಕ್ಯಾಟಗರಿ, ಎಕನಾಮಿಕಲ್ ವಿಕರ್ ಸೆಕ್ಷನ್ ಮತ್ತೆ ಒಬಿಸಿ ಕ್ಯಾಟಗರಿಗೆ ಏನಪ್ಪಾ ಅಂದ್ರೆ ಎಕ್ಸಾಮಿನೇಷನ್ ಫೀಸ್ ಇನ್ ಅಡಿಷನ್ ಟು ದ ರಿಕ್ರೂಟ್ಮೆಂಟ್ ಫೀಸ್. ಅಂದ್ರೆ ಎಲ್ಲಾ ಕ್ಯಾಂಡಿಡೇಟ್ಗೂ ರಿಕ್ರೂಟ್ಮೆಂಟ್ ಫೀಸ್ ಇದ್ರೆ, ಈ ಪುರುಷ ಅಭ್ಯರ್ಥಿಗಳಾದಂತ ಅಂಡ್ ರಿಸರ್ವ್ಡ್ ಕ್ಯಾಟಗರಿ ಅಂದ್ರೆ ಅಂಡ್ ರಿಸರ್ವ್ಡ್ ಕ್ಯಾಟಗರಿ ಮತ್ತೆ ಜನರಲ್ ಕ್ಯಾಟಗರಿ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತೆ ಒಬಿಸಿ ಕ್ಯಾಟಗರಿ ಏನಪ್ಪಾ ಅಂದ್ರೆ ಎಕ್ಸಾಮಿನೇಷನ್ ಫೀಸ್ ಪ್ಲಸ್ ರಿಕ್ರೂಟ್ಮೆಂಟ್ ಫೀಸ್ ಇರುತ್ತೆ. ಸೊ ನೋಡ್ರಿ ಎಕ್ಸಾಮಿನೇಷನ್ ಫೀಸ್ ಇಲ್ಲಿ ನಿಮ್ಗೆ ಎಷ್ಟಿರುತ್ತಪ್ಪ ಅಂದ್ರೆ 450 ರೂಪಾಯಿ. ನೋಡ್ರಿ ರಿಕ್ರೂಟ್ಮೆಂಟ್ ಚಾರ್ಜಸ್ ಎಷ್ಟಿರುತ್ತೆ ಅಂದ್ರೆ 450, ಎಕ್ಸಾಮಿನೇಷನ್ ಫೀಸ್ ಎಷ್ಟಿರುತ್ತೆ ಅಂದ್ರೆ 50 ರೂಪಾಯಿ ಇರುತ್ತೆ. ಇದ್ರ ಮೇಲೆ ನೀವು ಏನಪ್ಪಾ ಅಂದ್ರೆ ಪೇಮೆಂಟ್ ಅನ್ನ ಮಾಡ್ಬೇಕಾಗತ್ತೆ. ಪೇಮೆಂಟ್ ಅನ್ನ ನೋಡ್ರಿ ನೀವು ಆನ್ಲೈನ್ ಮಾಡಬಹುದು, ಆಫ್ಲೈನ್ ಮಾಡಬಹುದು. ಆನ್ಲೈನ್ ಮಾಡ್ತೀನಿ ಅಂದ್ರೆ ರೂಪಾಯಿ, ವಿಸಾ, ಮಾಸ್ಟರ್ ಮತ್ತೆ ಮ್ಯಾಸ್ಟರ್ ಕಾರ್ಡ್ ಯೂಸ್ ಮಾಡ್ಕೊಂಡು ಆನ್ಲೈನ್ ಪೇಮೆಂಟ್ ಅನ್ನ ಮಾಡ್ಬೇಕಾಗತ್ತೆ. ಆಫ್ಲೈನ್ ಮಾಡ್ತೀನಿ ಅಂದ್ರೆ ನೀವು ಚಾನಲ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ನಿಯರೆಸ್ಟ್ SBI ಬ್ಯಾಂಕ್ ಮೂಲಕ ನೀವೇನಪ್ಪ ಅಂದ್ರೆ ಆಫ್ಲೈನ್ ಪೇಮೆಂಟ್ ಅನ್ನ ಮಾಡಬಹುದಾಗಿದೆ. ಸೊ ಇದಾದ್ಮೇಲೆ ನೋಡ್ರಿ ಸರ್ಟಿಫಿಕೇಟ್ಸ್ ಏನಿರಬೇಕು, ಯಾವ ತರನಾಗಿ ನೀವು ತುಂಬಬೇಕು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಯಾವ ಸರ್ಟಿಫಿಕೇಟ್ ನ ತರಬೇಕು, ಏನೇನ್ ಇರಬೇಕು ಅನ್ನೋದನ್ನು ಕೂಡ ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ. ಸೊ ನೋಡ್ರಿ ಈ ಒಂದು ಹುದ್ದೆ ಇದೆಯಲ್ಲ, ಇದೇನಪ್ಪ ಅಂದ್ರೆ ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ಅಂತೇಳಿ ಎಕ್ಸ್ಕ್ಲೂಸಿವ್ಲಿ ಯಾರಿಗಿದೆ ಅಂದ್ರೆ ಡಿಪ್ಲೊಮಾ ಹೋಲ್ಡರ್ಸ್ ಮತ್ತೆ ಸೈನ್ಸ್ ಗ್ರಾಜುಯೇಟ್ಸ್ ಮತ್ತೆ ಯಾರಿಗಪ್ಪ ಅಂದ್ರೆ ಯಾರೆಲ್ಲ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಸೈನ್ಸ್ ಮಾಡಿದ್ರಲ್ಲ ಅವ್ರಿಗೆ ಇಲ್ಲಿ ನಿಮ್ಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಉದ್ಯೋಗ ವಾರ್ತೆ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.